ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 271ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಋಷಿಮುನಿಗಳು ರಾಮನಲ್ಲಿ ರಾಕ್ಷಸರಿಂದ ತಮ್ಮನ್ನು ರಕ್ಷಿಸಬೇಕೆಂದು ಕೇಳಿಕೊಂಡಾಗ ಅದು ತನ್ನ ಕರ್ತವ್ಯ ಮತ್ತು ರಾಜಧರ್ಮ, ನಾನು ನಿಮ್ಮನ್ನು ಈ ರಾಕ್ಷಸ ರೂಪದಿಂದ ರಕ್ಷಿಸುತ್ತೇನೆ ಅಂತ ಹೇಳಿ ವಚನ ಕೊಡ್ತಾರೆ. ಮುಂದೆ ಅಲ್ಲಿಂದ ಸುತೀಕ್ಷಣ ಮುನಿಗಳ ಆಶ್ರಮದತ್ತ ಮಂದಾಕಿನಿ ನದಿ ಹಿಡ್ಕೊಂಡು ಆ ದರದ ಗುಂಟನ್ನು ಚಲಿಸ್ತಾ ಬರ್ತಿರ್ತಾರೆ. ಆ ಒಂದು ಭೌಗೋಳಿಕ ಪ್ರದೇಶ ಇವತ್ತಿನ ಮಧ್ಯಪ್ರದೇಶದಿಂದ ತಮಗೆ ಹೇಳಿದೆ ನರ್ಮದಾ ನದಿ ಮತ್ತು ಈ ಜಬಲ್ಪುರ್ ಏನು ಬರ್ತಿದ್ದಲ್ಲ ಜಬಲ್ಪುರ್ ಏರಿಯಾ, ಇವತ್ತಿಂದ ಜಬಲ್ಪುರ್ ಮತ್ತು ಸಾತ್ನಾ ಅಂತ ಬರ್ತಾ ಮಧ್ಯಪ್ರದೇಶದಾಗ ಆ ಒಂದು ಗುಡ್ಡಗಾಡು ಪ್ರದೇಶದ ಅಲ್ಲೇ ಇದು ವಿಂಧ್ಯ ಪರ್ವತಗಳ ಶ್ರೇಣಿ ಇದೆ, ಮುಂದೆ ಸಾತ್ಪುರ ಸಿರಿಯ ಪರ್ವತಗಳ ಶ್ರೇಣಿ ಇದೆ. ಆ ಶ್ರೇಣಿಗೆ ಎರಡು ಏನು ಸೇರ್ತಲ್ಲ ಆ ಮಧ್ಯದ ಭಾಗದೇನಿಲ್ಲ ನಾವೇನು ಪ್ಲಾಟ್ಯೂ ಅಂತ ಹೇಳಿ ಆ ಒಂದು ಜಾಗ್ರಫಿಕಲ್ ಏನು ಇದೆ ಅಲ್ಲ ಕಂಡೀಷನ್ಸ್ ಏನಿದೆ ಅಲ್ಲಿದೋ ಇವತ್ತು ಈ ರಾಮಾಯಣದಲ್ಲಿ ನಾವೇನು ಓದ್ತಾ ಇದ್ದೇವೆ ಇದೇ ಸೇಮ್ ಜಾಗ್ರಫಿಕಲ್ ಕಂಡೀಷನ್ಸ್ ಅಥವಾ ಫೀಚರ್ಸು ಇವತ್ತು ನೋಡಲಿಕ್ಕೆ ಅಲ್ಲಿ ಸಿಗ್ತದೆ. ಆ ಪ್ರದೇಶದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕಾಗಿ ಬಂದಿರೋದು ಸ್ಪಷ್ಟ ಆಗ್ತದೆ. ಅದೇ ಅಲ್ಲಿ ಮಧ್ಯಪ್ರದೇಶದ ಜಬಲ್ಪುರ್ ಸಾತ್ನಾ ನಡುವಿನ ಭೂಪ್ರದೇಶದಲ್ಲಿ ಅದನ್ನೇ ಮುಂದುವರೆದು ಮುಂದುವರೆಸಿ ಅವರು ನಡ್ಕೊಂತ ಬರ್ತಿರ್ತಾರೆ. ಎದುರಿಗೆ ಒಂದು ಋಷಿ ಮುನಿಗಳ ಆಶ್ರಮಗಳು ಕಂಡು ಬರ್ತಾವ. ಅವರ ಗದಿ ಸುಂದರವಾದ ತಾಣದಲ್ಲಿ ಇರ್ತದೆ. ಅಲ್ಲಿ ಹೂವಿನ ಗಿಡಬಳ್ಳಿಗಳನ್ನು ಇರ್ತಾವೆ, ಹಣ್ಣು ಹಂಪಲು ಗಿಡಗಳನ್ನು ಇರ್ತಾವೆ. ಅದರಲ್ಲಿ ಶಾಂತ ಪ್ರಶಾಂತವಾದಂಥ ಸ್ಥಾನ ಇರ್ತದೆ. ಅಲ್ಲಿ ಋಷಿಮುನಿಗಳನ್ನು ಗುಡಿಸಲುಗಳನ್ನು ಆಶ್ರಯಗಳನ್ನು ನೋಡಿ ಅವರು ಇಲ್ಲೇ ಇರಬೇಕಂತ ಹೇಳಿ ಬರ್ತಾರೆ. ಮುಂದುವರೆದು ವಾಲ್ಮೀಕಿಯವರು ಹೇಳ್ತಾರೆ, ಪದ್ಮಾಸನದಲ್ಲಿ ಕುಳಿತಿದ್ದ ಸುತೀಕ್ಷಣ ಮುನಿ ಕಂಡು ರಾಮ ಕರ್ತವ್ಯ ನಿಷ್ಠೆಯಲ್ಲಿ ಮುನಿಗೆ ನುಡಿದನು. ಮುಂದೇನು ಬಂದಲ್ಲ, ಅವರು ಪದ್ಮಾಸನದಲ್ಲಿ ಕೂತು ತಮ್ಮ ಕಾರ್ಯವನ್ನು ಮಾಡ್ತಿರ್ತಾರೆ, ತಪಸ್ಸನ್ನು ನಡೆಸಿರ್ತಾರೆ. ಮುಂದೆ ಅವರನ್ನು ನೋಡಿದ ತಕ್ಷಣ ಅವನು ಗೊತ್ತಾಗಿರ್ತಾನೆ, ಯಾಕಂದರೆ ತಮಗೆ ಹೇಳಿದ್ದೇನೆ ಬಾಲಕಾಂಡದಲ್ಲಿ ರಾಮನಿಗೆ ವೈರಾಗ್ಯ, ಹದಿ ವಯಸ್ಸಿನಲ್ಲಿ ವೈರಾಗ್ಯ ಬಂದಾಗ ಅಲ್ಲಿ ಏನು ಒಂದು ಆಧ್ಯಾತ್ಮ ಸಭೆ ಸೇರಿತ್ತಲ್ಲ, ಆ ಆಧ್ಯಾತ್ಮ ಸಭೆಗೆ ಸುತೀಕ್ಷಣ ಮುನಿಗಳು ಕೂಡ ಬಂದಿರ್ತಾರೆ. ಅಂದರೆ ರಾಮ ಸುತೀಕ್ಷಣ ಮುನಿಗಳನ್ನು ನೋಡಿರ್ತಾನೆ, ಯಾಕಂದರೆ ಸಮಾಧ ನಡೆದಿರ್ತದೆ, ಸಮಾಜದಲ್ಲಿ ಫೇಸ್ ಟು ಫೇಸ್ ಸಮಾಧ ಆಗ್ತಿರ್ತದೆ ಮತ್ತು ಸುತೀಕ್ಷಣ ಮುನಿ ರಾಮನನ್ನು ಕಂಡಿರ್ತಾನೆ. ನೀವು ಏನು ಮುಂದೆ ಬರ್ತಾನಲ್ಲ ನೋಡಿದ ತಕ್ಷಣ ಅವರು ಸುತೀಕ್ಷಣ ಮುನಿಯನ್ನು ಗುರುತಿಸ್ತಾನೆ. ಅಗ್ರದಿ ಕರ್ತವ್ಯ ನಿಷ್ಠೆಯಿಂದ ಪ್ರಾಮಾಣಿಕತನದಿಂದ ಕೈ ಮುಗಿತಾನೆ. ಯಾರಿಗೆ ಸುತೀಕ್ಷಣ ಮುನಿಗೆ ಮುನಿಗಳಿಗೆ ಕೈ ಮುಗಿದು ರಾಮ ನುಡಿತಾನೆ. ಓ ಧರ್ಮಜ್ಞ ಮಹರ್ಷಿ, ನೋಡು ಸಂಬೋಧನೆ ಹೆಂಗಿದೆ, ಧರ್ಮಜ್ಞ ಮಹರ್ಷಿ ನಾನು ರಾಮ, ತಮ್ಮ ದರ್ಶನ ಭಾಗ್ಯ ಪಡೆಯಲು ಬಂದಿರುವೆ. ನಾನು ರಾಮ ಅಂದರೆ ಅವು ಮತ್ತು ಏರು ಗ್ಯಾಪ್ ಆಗಿರ್ತಾವಲ್ಲ, ಅವಾಗ 18 ಮತ್ತು ಇಲ್ಲಿ ತನಕ ಅಂದರೆ ಸುಮಾರು 2-3 ವರ್ಷ ದಾಟಿರ್ತದೆ. ಅದಕ್ಕೆ ನಾನು ದಶರಥ ಪುತ್ರ ರಾಮ ಅಂತ ಹೇಳ್ಕೊತಾನೆ. ಇವತ್ತು ನಿಮ್ಮ ದರ್ಶನ ಭಾಗ್ಯ ಪಡೆದು ನನಗೆ ನಾ ಧನ್ಯನಾದೆ ಅಂತೇಳಿ ತನ್ನ ಇದನ್ನು ಮನಸ್ಸಿನ ಭಾವನೆಯನ್ನು ತನ್ನ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಸದ್ಗುಣಿ ರಾಮನ ಕಂಡು ಮಹಾ ತಪಸ್ವಿ ನುಡಿದ. ರಾಮನ ನೋಡಿದ ತಕ್ಷಣ ಗುರುತಾಯ್ತು ಅವನಿಗೆ, ನೀವು ದಶರಥ ಪುತ್ರ ರಾಮ ಅಂಥೇಳಿ ತಕ್ಷಣ ಅವನು ನೋಡಿ ಅವನನ್ನು ಅಪ್ಪಿಕೊಳ್ತಾನೆ. ತನ್ನ ಭಾವಗಳಲ್ಲಿ ಎದ್ದು ನಿಂತು ಅಪ್ಪಿಕೊಂಡು ರಾಮನಿಗೆ ಹೇಳ್ತಾನೆ, ನುಡಿದ ಅಪ್ಪಿಕೊಂಡು ರಾಮನ ತನ್ನ ಭಾವಗಳಲ್ಲಿ, ಸ್ವಾಗತ ರಘು ಶ್ರೇಷ್ಠನೇ, ರಘು ಶ್ರೇಷ್ಠನೇ ಸ್ವಾಗತ, ರಘುವಂಶದ ಶ್ರೇಷ್ಠನೇ ನಿನಗೆ ಸ್ವಾಗತ ಅಂತ ಹೇಳಿ ಕರೀತಾನೆ. ಸತ್ಯದಾತ, ನೋಡಿ ರಾಮನ ವ್ಯಕ್ತಿತ್ವದ ಬಗ್ಗೆ ಹೇಗೆ ಹೇಳ್ತಾರೆ, ಅವ್ರು ಹೇಗೆ ತಿಳ್ಕೊಂಡಿರ್ತಾರೆ ನೋಡಿ ಋಷಿಮುನಿಗಳು. ನೀನೊಬ್ಬ ಸತ್ಯದಾತ ರಾಮ, ಅಸಿದ್ಧತೆದಿ ಆಶ್ರಮಕ್ಕೆ ಬಂದ, ನೀನೇ ಅದರ ಒಡೆಯ. ನೀ ನನಗೆ ನಾನೇನು ಇನ್ವೈಟೇಷನು ಕೊಟ್ಟಿದ್ದಿಲ್ಲ ಬಾ ಅಂಥೇಳಿ, ನೀನು ಬರ್ತೀನಿ ಅಂತೂ ಹೇಳಿದ್ದಿಲ್ಲ ನನಗೆ, ಆಕಸ್ಮಿಕವಾಗಿ ಕೂಡ ನೀನು ಆಕಸ್ಮಿಕವಾಗಿ ನನಗೆ ಬಂದೆ. ನೀ ಬಂದದಕ್ಕೆ ಏನಂದ್ರೆ ಈ ನನ್ನ ಆಶ್ರಮ ಏನೈತೆ, ಆಶ್ರಮ ಪ್ರದೇಶ ಏನದಲ್ಲ, ಈ ಪ್ರದೇಶ ನಿನ್ನದು,
ನೀನು ಇದ್ರ ಮಾಲಕ ಅಂತ ಹೇಳ್ಬಿಡ್ತಾರೋ, ನೀನೇ ಒಡೆ ಅಲ್ಲಿ ನೋಡಿ ಗುಹಾಸಕ್ಕೆ ಆಗ ಹೇಳ್ತಾನೆ ರಾಮನಿಗೆ, ಈ ನನ್ನ ರಾಜ್ಯ ಏನಿದೆ ಇವತ್ತು ನೀನು ನನಗೆ ರಾಜ್ಯದ ಕಾಲಿಟ್ಟಿ ಅಂದ್ಕೊಳ್ಳಿ, ಈ ರಾಜ್ಯದ ರಾಜ ನೀ ನಮಗೆ ಆದೇಶ ಮಾಡು ಅಂತ ಹೇಳ್ತಾರೆ. ಅದೇ ಪ್ರಭ ಅದೇ ಭಾವನೆಯನ್ನು ಸುತೀಕ್ಷಣ ಮುನಿಗಳು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾರೆ. ನೀನೇ ಇದರ ಒಡೆಯ, ರಾಜ್ಯ ತೊರೆದು ಚಿತ್ರಕೂಟಕ್ಕೆ ನೀ ಬಂದ ವಾರ್ತೆ ವಾಲ್ಮೀಕಿಯಿಂದ ತಿಳಿದು ನೋಡ್ರಿ, ವಾಲ್ಮೀಕಿ ಮುನಿಗಳು ಇವ್ರಿಗೆ ಮುಚ್ಚಿಬಿಟ್ಟಿರ್ತಾರೆ ವಾರ್ತೆ ಚಿತ್ರಕೂಟಕ್ಕೆ ಬಂದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಸುತೀಕ್ಷಣ ಮುನಿಗಳಿಗೆ. ಯಾಕಂದರೆ ವಾಲ್ಮೀಕಿಯವರ ಪೂರ್ವಾಶ್ರಮವು ಕೂಡ ಅದೇ ಪ್ರದೇಶದಲ್ಲಿ ಇತ್ತು. ವಾಲ್ಮೀಕಿಯವರು ತಮ್ಮ ಪೂರ್ವಾಶ್ರಮದಿಂದ ಚಿತ್ರಕೂಟಕ್ಕೆ ಹೋಗಬೇಕಾದ್ರೆ ಇದೇ ಪ್ರದೇಶ ಇದೇ ಮಾರ್ಗವಾಗಿ ಹೋಗಬೇಕಾಗ್ತಿತ್ತು. ಹೀಗಾಗಿ ಅವರು ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ವಾಲ್ಮೀಕಿಯವರು ಸುತೀಕ್ಷಣ ಮುನಿಗಳಿಗೆ ಹೇಳಿರ್ತಾರೆ. ಅದನ್ನು ಅವನು ಹೇಳ್ತಾನೆ, ನೀ ಬಂದ ವಾರ್ತೆ ಚಿತ್ರಕೂಟಕ್ಕೆ ನೀ ಬಂದ ವಾರ್ತೆ ವಾಲ್ಮೀಕಿಯಿಂದ ತಿಳಿದು ದೇಹ ತ್ಯಜಿಸುವ ಮುನ್ನ ನನಗೆ ನಿನ್ನ ಕಾಣುವ ಆಸೆ ಇತ್ತು. ನನ್ನಲ್ಲಿ ಏನಿತ್ತಪ್ಪ ಅಂದ್ರೆ ಅಲ್ಲಿ ಹ್ಯಾಂಗ ಶರವಂಗ ಋಷಿಗಳು ರಾಮನ ಕಂಡ ತಕ್ಷಣ ಸಂತೋಷ ವ್ಯಕ್ತಪಡಿಸಿ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೋ, ಅಂದ್ರೆ ರಾಮನ ಒಂದು ದರ್ಶನಕ್ಕಾಗಿನೇ ಅವರು ಜೀವಂತ ಇರ್ತಾರೆ. ಇವರು ಕೂಡ ಅದೇ ಶಬ್ದ ಹೇಳ್ತಾರೆ, ನಿನ್ನ ದರ್ಶನಕ್ಕಾಗಿಯೇ ಈ ದೇಹದಲ್ಲಿದ್ದೇನೆ ನಾನು. ಈ ದೇಹ ತ್ಯಾಗ ಮಾಡುವ ಪೂರ್ವದಲ್ಲಿ, ಸಾವನ್ನಪ್ಪುವ ಪೂರ್ವದಲ್ಲಿ, ಸಾಯುವ ಪೂರ್ವದಲ್ಲಿ ನಿನ್ನ ನಾನು ಕಣ್ಣು ತುಂಬ ನೋಡಬೇಕಾಗಿತ್ತು ರಾಮ, ನನಗೆ ಸಂತೋಷ ಆಯಿತು ನೋಡಿ ಅಂತ ಹೇಳ್ತಾನೆ. ಮುಂದುವರೆದು ಅನುಭವಿಸು ಎನ್ನು ತಪಸ್ಸಿನ ಫಲಗಳನ್ನು ನೀ, ನಾ ಏನು ತಪಸ್ಸು ಮಾಡಿ ಫಲಗಳನ್ನು ಪಡೆದೇನಲ್ಲ, ನನ್ನ ತಪಸ್ಸಿನ ಫಲಗಳು ಅವೆಲ್ಲ ಇವತ್ತಿನಿಂದ ನಿನ್ನು. ನನಗೆ ಏನು ಫಲಗಳು ಸಿಕ್ಕಾವ, ನನಗೇನು ಸತ್ಕಾರ್ಯಗಳಿಂದ ನನಗೇನು ಒಂದು ಕರ್ಮ ಫಲಗಳು ಸಿಕ್ಕಾವ, ಆ ಎಲ್ಲ ಕರ್ಮ ಫಲಗಳು ನಿನ್ನು ಅಂತ ಹೇಳ್ತಾನೆ. ಮುಂದುವರೆದು ಸೀತೆ ಲಕ್ಷ್ಮಣರೊಂದಿಗೆ ಇಲ್ಲಿಯೇ ವಾಸಿಸು ಕರುಣಾಮಯಿ ರಾಮ. ಇನ್ನು ಯಾಕೆ ಮತ್ತೆ ಎಲ್ಲಿ ಹುಡುಕ್ಯಾಡ್ಕೊಂಡು ಹೋಗ್ತೀಯ, 14 ವರ್ಷ ಇರಬೇಕಂತ ಬಂದೆಯಲ್ಲ, ನೀನು ಇದೇ ಪ್ರದೇಶ ಇದೇ ನನ್ನ ಆಶ್ರಮದಲ್ಲಿ ನೀವು 3 ಜನ ಇದ್ದುಕೊಂಡು ನಿಮ್ಮ ವನವಾಸದ ಅವಧಿಯನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಸುತೀಕ್ಷಣ ಮುನಿಗಳು ರಾಮನಿಗೆ ಹೇಳ್ತಾರೆ. ಮಹಾತಪಸ್ವಿ ಸತ್ಯನಿಷ್ಠೆಯ ಸುತೀಕ್ಷಣ ಮುನಿಗೆ ವಿಧೇಯಕನಾಗಿ ಮೃದು ಮಾತುಗಳಿಂದ ನುಡಿದ ರಾಮ. ಇಷ್ಟು ಅವ್ರು ಹೇಳ್ತಾರೋ, ನಿನ್ನ ಸ್ವಾಗತ ಮಾಡ್ತಾರೆ ಮತ್ತು ಇನ್ವೈಟ್ ಮಾಡ್ತಾರೋ, ನೀವು 3 ಜನ ಇಲ್ಲೇ ಎದ್ದುಕೊಂಡು ಪೂರ್ಣ ವನವಾಸದ ಅವಧಿಯನ್ನು ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿ ಸ್ವಾಗತ ಮಾಡ್ತಾನೆ. ಇದನ್ನೆಲ್ಲ ರಾಮ ಶಾಂತಿಯಿಂದ ಕೇಳಿಕೊಂಡು ಸುತೀಕ್ಷಣ ಮುನಿಗಳಿಗೆ ರಾಮ ಅಗದಿಯನ್ನು ವಿನಮ್ರತೆಯಿಂದ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ತಮ್ಮ ಕೃಪೆಯಿಂದ ಎಲ್ಲವನ್ನೂ ಸಾಧಿಸಬಲ್ಲೆ. ನೋಡ್ರಿ, ಗುರುವಿನ ಕೃಪೆ ಇತ್ತಂದ್ರೆ, ತಪಸ್ವಿಗಳ ಕೃಪೆ ಇತ್ತಂದ್ರೆ ಯಾವುದು ಅಸಾಧ್ಯ ಅಲ್ಲ. ರಾಮ ಕೂಡ ಅದೇ ಹೇಳ್ತಾನೆ, ನಿಮ್ಮ ಕೃಪೆಯಿಂದ ನಾನು ಎಲ್ಲವನ್ನೂ ಸಾಧಿಸಬಲ್ಲೆ. ನಾವು ವಾಸಿಸಬೇಕಾದ ಸ್ಥಳದ ಸಲಹೆ ನೀಡಿ. ನನಗೆ ಬೇಕಾದದ್ದು ಏನಂದ್ರೆ, ನನಗೆ 14 ವರ್ಷ ವನವಾಸ ತೆಗಿಬೇಕಾಗಿದೆ. ನಾನು ವನವಾಸ ತೆಗಿಬೇಕಾಗಿತ್ತು, ನನಗೆ ವಾಸಿಸಲು ಯೋಗ್ಯವಾದ ಪ್ರದೇಶ ಅಥವಾ ಸ್ಥಾನದ ಸಲಹೆಯನ್ನು ನೀಡು ಮುನಿಗಳೇ ಅಂತ ಮುನಿಶ್ರೇಷ್ಠರೇ ಅಂತ ಹೇಳಿ ಕೇಳ್ತಾರೆ. ನನಗೆ ಮತ್ತೇನೂ ಬೇಡ, ನನಗೆ ಬೇಕಾದದ್ದು ಇಷ್ಟೇ ಅಲ್ಲ, ನಿಮ್ಮ ಆಶೀರ್ವಾದದಿಂದ ನಾನು ಎಲ್ಲ ಸಾಧ್ಯ ಇದ್ದೀನಿ, ಎಲ್ಲನೂ ಸಾಧಿಸಬಲ್ಲೆ. ಆದರೆ ನನಗೆ ಈಗ ಬೇಕಾದದ್ದು ಏನಿದೆ ಅಂದರೆ, ನನ್ನ 14 ವರ್ಷದ ವನವಾಸ ಕಳೀಲಿಕ್ಕೆ ಒಂದು ಯೋಗ್ಯ ಸ್ಥಳವನ್ನು ನನಗೆ ಗುರುತಿಸಿ ಹೇಳು ಅಂತ ಹೇಳಿ ರಾಮ ಅವರು ನಿಮ್ಮಂತೆ ಮಾಡಿಕೊಳ್ತಾನೆ. ಮುಂದುವರೆದು ತಾವುಗಳು ಸಕಲ ಜೀವಿಗಳ ಸಂರಕ್ಷಕರೆಂದು ಗೌತಮ ವಂಶಜ ಶರಭಂಗ ಮುನಿ ಹೇಳಿದರು. ಶರಭಂಗ ಮುನಿ ಗೌತಮ ಮುನಿ ವಂಶಜ. ಮುಂದೆ ಅವರು ರಾಮನಿಗೆ ಹೇಳಿಬಿಟ್ಟಿರ್ತಾರೆ ಯಾರ ಬಗ್ಗೆ, ಸುತೀಕ್ಷಣ ಮುನಿಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಿರ್ತಾರೆ. ಅದಕ್ಕೆ ನೀನು ಇಲ್ಲಿ ಇದ್ದಂಥ ಇಡೀ ಜೀವ ಸಂಕುಲವನ್ನೇ, ಅದು ಮರಗಳಾಗಿರಬೇಕು, ಸಣ್ಣ ಸಸ್ಯಗಳಾಗಿರಬೇಕು, ಹುಲ್ಲಾಗಿರಬೇಕು, ಜೀವರಾಶಿಗಳಾಗಿರಬೇಕು, ಸರೀಸರ್ಪಗಳಾಗಿರಬೇಕು, ಕೀಟಗಳಾಗಿರಬೇಕು, ಏನು ಜೀವರಾಶಿಗಳಿದೆಯಲ್ಲ, ಆ ಜೀವರಾಶಿಗಳ ಸಂರಕ್ಷಣೆ ಕನ್ಸರ್ವೇಷನ್ ಅಂತ ಕರೀತಾರೆ. ನಮ್ಮಲ್ಲಿ ಈಗ ನೋಡ್ತಾ ಇರ್ತೇವೆ ಅರಣ್ಯಗಳಲ್ಲಿ ಹುಲಿಗಳ ರಕ್ಷಣಾ ಪ್ರದೇಶ ಅಂತ ಇರ್ತದೆ, ಕಾನ್ಸರ್ವೇಷನ್ ಆಫ್ ಟೈಗರ್ ಪ್ರೊಜೆಕ್ಷನ್ ಅಂತ ನೀವು ನೋಡ್ತಾ ಇರ್ತೀರಿ. ಎಲ್ಲೋ ಒಂದು ಕಡೆಗೆ ನದಿಗಳಿರ್ತಾವೆ, ಮಂಗಗಳಿರ್ತಾವೆ, ಎಲ್ಲ ಬೋರ್ಡ್ ಹಚ್ಚಿರ್ತಾರೆ, ಇವನ್ನ ನೀವು ತೊಂದರೆ ಕೊಡಬೇಡಿ, ಇವು ರಕ್ಷಿತ ಪ್ರದೇಶದ ಅಂತ ಹೇಳಿ. ಅಂಥ ಕಾಲ ಬಂದಿದೆ. ಆದರೆ ನಾವು ಬೋರ್ಡ್ ಅಷ್ಟೇ ಹಚ್ತೀವೋ, ನಮ್ಮಲ್ಲಿ ರಕ್ಷಣೆಯ ಕರುಣೆ ಇಲ್ಲ. ಹೀಗಾಗಿ ಬಹಳಷ್ಟು ಪ್ರಾಣಿಗಳು, ಸರೀಸೃಪಗಳು, ಕೀಟಗಳು ಕೂಡ ವಿನಾಶದ ತುದಿಯಲ್ಲಿವೆ. ಒಂದು ದಿವಸ ಹೀಗೆ ಬರ್ತಿದ್ದಲ್ಲ, ಹುಲಿ ಅಂದರೆ ಏನು ನೋಡುವುದಿಲ್ಲ, ಈ ಚಿತ್ರಗಳನ್ನು ತೋರಿಸ್ಕೊಂಡು ಹೋಗೋದು
ಕರಡಿ ಅಂದ್ರೆ ಏನು ಗೊತ್ತಾಗೋದಿಲ್ಲ, ಹಾವು ಹೇಗಿದ್ದು, ಕಾಳಿಂಗ ಹೇಗಿತ್ತು, ಇವನ್ನೆಲ್ಲಾನು ಇನ್ನು ನಮಗೇನೆ ಬಹಳಷ್ಟು ಗೊತ್ತಿಲ್ಲ. ರಾಮಾಯಣದಲ್ಲಿ ಬರುವಂತ ಈ ಕೆಲವೊಂದು ಪ್ರಾಣಿಗಳು, ಪಕ್ಷಿಗಳ ಹೆಸರುಗಳೇನು ಬರ್ತಾವಲ್ಲ, ಅವು ಇಲ್ಲ ಈಗ ಭೂಮಿಯಾಗ, ಬರೀ ಕೇಳೋದು ಅಷ್ಟ ಆಗ್ತೀವಿ ನಾವು. ಸೊ ಇದು ನಾಶದಂಚಿನಲ್ಲಿ ಇವೆ. ಆದರೆ ಅವ ಹೇಳ್ತಾನೆ, ಈ ಎಲ್ಲ ಸಕಲ ಜೀವರಾಶಿಗಳನ್ನು ತಾವು ರಕ್ಷಣೆ ಮಾಡಿಕೊಂಡು ಬಂದಿರಿ, ನಿಮ್ಮ ಇದರಲ್ಲಿ ಸ್ಪರ್ಧೆಯಲ್ಲಿ ಇವು ಸುರಕ್ಷಿತವಾಗಿವೆ ಅಂತೇಳಿ ರಾಮ ಸುತಿಕ್ಷಣ ಮುನಿಗಳಿಗೆ ಹೇಳ್ತಾನೆ. ರಾಮನ ನುಡಿ ಆಲಿಸಿದ ಸುತಿಕ್ಷಣ ನುಡಿದ ಮೃದುವಾಗಿ ರಾಮನಿಗೆ, ಇದೇನು ಕೇಳ್ತಾನಲ್ಲ, ಕೇಳಿದ ತಕ್ಷಣ ರಾಮನಿಗೆ ಈ ರೀತಿಯಾಗಿ ಸುತಿಕ್ಷಣ ಮುನಿಗಳು ಹೇಳ್ತಾರೆ, ಈ ಆಶ್ರಮದಲ್ಲಿ ಇರು, ನೀನು ದೂರ ಹೋಗಬೇಡ, ಎಲ್ಲೂ ಬೇಡ, ನಂದೇನು ಆಶ್ರಮದಲ್ಲ, ನೀವು ಮೂರು ಜನ ನನ್ನ ಆಶ್ರಮದಲ್ಲಿ ಇರಿ. ಮುನಿಗಳು ನಿತ್ಯ ಬಳಸುವ ಮಾರ್ಗವಿದು, ಇದೇನು ಹಾದಿ, ಇದೇನು ಪ್ರದೇಶ ಇದೆಲ್ಲ, ಹಾದಿಗಳನ್ನು ನದಿಗೆ ಹೋಗೋದು, ಹಣ್ಣಂಪಲ ತೊಗೊಂಡು ಬರೋದು, ಗಡ್ಡೆ ಗೆಣಸನ್ನು ಹುಡ್ಕೊಂಡು ಬರೋದು, ಇಲ್ಲಿ ಮಾರ್ಗಗಳದಾವ, ಋಷಿ ಮುನಿಗಳು ಆ ಮಾರ್ಗಗಳನ್ನ ಬಳಸ್ಕೊಂಡು ಬಹಳ ವರ್ಷಗಳಿಂದ ಇಲ್ಲಿ ಇದ್ದಾರೆ, ನೀವು ಕೂಡ ಇಲ್ಲಿ ಇರ್ಕೊಳ್ಳ್ರಿ, ಅವ್ರ ಮಾರ್ಗಗಳನ್ನು ಬಳಸ್ಕೊಂಡು ನೀವು ನಿಮ್ಮ ವನವಾಸದ ಅವಧಿಯನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಸುತಿಕ್ಷಣ ಮುನಿ ರಾಮನಿಗೆ ಹೇಳ್ತಾನೆ. ಮಾರ್ಗವಿದು, ಗಡ್ಡೆ ಗೆಣಸು ಹಂಪಲ ಹೇರಳವಾಗಿದೆ, ನಿಮಗೆ ಆಹಾರ ಅಂತೂ ಸಾಕಷ್ಟು ಇದೆ, ಸ್ಟಾಕ್ ಇದೆ, ಫುಡ್ ಸ್ಟಾಕ್ ಅಂತೂ ನಿಸರ್ಗ ಫುಡ್ ಸ್ಟಾಕ್, ಇವು ಋತುಗಳಿಗನುಗುಣವಾಗಿ ಸಿಗುವಂಥ ಆಹಾರದ ಮನುಷ್ಯ ಇವತ್ತು ಋತುಗಳ ವಿರುದ್ಧ ನಾವು ಆಹಾರವನ್ನು ಸೇವಿಸ್ತಾ ಇದ್ದೀವಿ, ಅದಕ್ಕಾಗಿ 108 ರೋಗಗಳಿಗೆ ತುತ್ತಾಗಿಲ್ಲ. ಋತುಗಳಿಗೆ ಅನುಗುಣವಾಗಿ ಹವಾಮಾನಕ್ಕೆ ಅನುಗುಣವಾಗಿ ಆಹಾರ ಸೇವಿಸಬೇಕು ನಾವು, ಅಂದರೆ ನಮ್ಮ ಶರೀರ ಸುಖವಾಗಿರ್ತದೆ, ಅಥವಾ ಸದೃಢವಾಗಿರ್ತದೆ, ಸ್ವಸ್ಥವಾಗಿರ್ತದೆ. ನಾವು ಋತುಗಳನ್ನು ಮೀರಿ ಯಾವುದೋ ಋತುದಿಂದ ಯಾವುದೋ ಋತು ತಿನ್ನಾಕತ್ತೀವಿ ಅಂದರೆ ರೋಗಗಳು ಬರೋಕ್ಕೆ ಕಾರಣ ಅಂದರೆ ಇದೇ. ಇವತ್ತು ನಾವು ಆಹಾರದ ಏನು ನಮಗೆ ನಿಸರ್ಗ ಹಾಕಿ ಕೊಟ್ಟದ್ದಲ್ಲ, ಯಾವ್ಯಾವ ಋತುದಾಗ ಏನು ತಿನ್ಬೇಕನ್ನೋದು ಅದನ್ನು ಉಲ್ಲಂಘನೆ ಮಾಡಿದ್ದರಿಂದ, ನಿಸರ್ಗ ಹಾಕಿ ಕೊಟ್ಟಂಥ ಆಹಾರ ಕ್ರಮವನ್ನು ಉಲ್ಲಂಘನೆ ಮಾಡಿದ್ದರಿಂದ ಇವತ್ತು ನಾವು 108 ರೋಗಗಳಿಗೆ ತುತ್ತಾಗಿದ್ದೇವೆ. ಇಲ್ಲಿ ಅವ್ರು ಹೇಳ್ತಾರೆ, ಋತುಗನುಗುಣವಾಗಿಲ್ಲೇ ಸಾಕಷ್ಟು ನಿಮ್ಗೆ ಹಣ್ಣು ಹಂಪಲ ಗಡ್ಡೆ ಎಲ್ಲ ಸಿಗ್ತದೆ, ಜೀವನ ಸಿಗ್ತದೆ, ಸುಖವಾಗಿ ನೀವು ದಿನಗಳನ್ನು ಕಳಿಬೋದು, ನೀವು ಇಲ್ಲೇ ಇರಿ ಅಂತೇಳಿ ಸುತಿಕ್ಷಣ ರಾಮನಿಗೆ ಹೇಳ್ತಾನೆ. ಆದರೆ ಇಲ್ಲಿ ಒಂದು ಬರ್ತದೆ ಏನಂದರೆ, ಕಾಡು ಪ್ರಾಣಿಗಳ ಕಾಟ ಇದೆ, ದಟ್ಟಾರಣ್ಯ ಇದ್ದಿದ್ದರಿಂದ ಬಹಳಷ್ಟು ಕಾಡು ಪ್ರಾಣಿಗಳದಾವೆ, ಕ್ರೂರ ಪ್ರಾಣಿಗಳದಾವೆ, ಸಾಧು ಪ್ರಾಣಿಗಳದಾವೆ, ಎಲ್ಲ ನಮೂನೆ ಪ್ರಾಣಿಗಳದಾವೆ, ಪಕ್ಷಿಗಳಿದಾವೆ, ಅವುಗಳ ಉಪದ್ರವ ಅಂತೂ ಇದ್ದೇ ಇದ್ದಿದ್ದನಂತ ಹೇಳ್ತಾನೆ. ಕಾಟವಿದೆ, ಅವು ಯಾರಿಗೆ ಹಿಂಸೆ ಮಾಡದೆ ಮರಳುವವು, ಅವು ಹಿಂಸೆ ಮಾಡೋದಿಲ್ಲ. ಇಲ್ಲಿ ನೋಡಿ ಪ್ರಾಣಿಗಳು ಒಂದು ಸ್ವಭಾವ ಹೇಳ್ತೇನೆ, ನೀವು ಒಂದು ಚೇಳ ಬಂದು ಹೋಗಿ ನಿಂತಾಗ ಆ ಚೇಳಕ್ಕೆ ನನ್ನ ಮೇಲೆ ಇವು ಹಲ್ಲೆ ಮಾಡ್ತಾ ಇದ್ದಾನ ಅಂದಾಗ ಅದು ತನ್ನ ಡಿಫೆನ್ಸ್ಗೆ ರೆಡಿ ಆಗ್ತದೆ, ಕೊಂಡಿ ಹೊಡಿತದೆ. ಹಾವು ಕೂಡ ಹಾಗೆ ತನ್ನ ರಕ್ಷಣೆಗಾಗಿ ಅಟ್ಯಾಕ್ ಮಾಡ್ತಾವು, ಹುಲಿ ಹೋಗ್ರಿ, ಹುಲಿದು ಹಂಗೆ ಇದೆ ಅದು, ಅದು ತನಗೆ ಜೀವಕ್ಕೆ ಏನಾದರೂ ಈ ಮನುಷ್ಯ ಈ ಪ್ರಾಣಿ ನನಗೆ ಜೀವ ಭಯ ಐತೆ ಅಂತ ಏನಾರ ಅನಿಸ್ತದೆ, ನನಗೆ ಧಕ್ಕೆ ಉಂಟು ಮಾಡ್ತಾನೆ ಅಂತ ಗೊತ್ತಾಯ್ತು ಅಂದರೆ ಅದು ಡಿಫೆನ್ಸ್ಗೆ ನಿಂತಿದೆ, ಆಕ್ರಮಣ ಡಿಫೆನ್ಸ್ದ ಆಕ್ರಮಣ ಅದು. ಅದಕ್ಕೆ ಇಲ್ಲಿ ಋಷಿಮುನಿಗಳು ಸಹಿತ ಹೇಳ್ತಾರೆ, ಸುತಿಕ್ಷಣ ಮುನಿ, ಬಹಳಷ್ಟು ಪ್ರಾಣಿಗಳದಾವ, ಊಟಗಳದ ಬರ್ತದ ಹೋಗ್ತಾವ, ಇಲ್ಲೇ ಎಲ್ಲ ಆಟಾಡ್ತಿರ್ತಾವ, ಆದರೆ ಅವು ಯಾವ ನಿಮಗೆ ಹಿಂಸೆಯನ್ನು ಮಾಡುವುದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಅವು ಗೊತ್ತಿದೆ ಮನುಷ್ಯ ನಮಗೇನು ಮಾಡೋದಿಲ್ಲ, ನಮ್ಗಳು ಏನು ಮಾಡೋದಿಲ್ಲ ಅಂದ್ರೆ ಅವು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಉದಾಹರಣೆ ಕೊಡ್ತೇನೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ದಾಗ ಜೇನೋನ ಇದು ಗೂಡು ಕಟ್ಟಿರ್ತಾವ, ಮನುಷ್ಯರಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾನೋ, ಅದ್ರ ಮುಂದೆ ಆದೋದ್ರೆ ಏನು ಮಾಡೋದಿಲ್ಲ. ಅದೇ ನೀವು ವೈಲ್ಡ್ದಲ್ಲಿ ಹೋಗಿರಂದ್ರೆ ಅಲ್ಲಿ ಸಮೀಪ ಹೋದ ಕೂಡಲೇ ಅವು ಭಯ ಪಡ್ತಾವೆ, ಈ ಮನುಷ್ಯ ನಮ್ಮನ್ನು ಕೊಲ್ಲಕ್ಕೆ ಬಂದಾನ ಅಂದ್ಕೊಂಡು ಡಿಫೆನ್ಸಿಗೆ ನಮ್ಮ ಮ್ಯಾಗೆ ಅಟ್ಯಾಕ್ ಮಾಡ್ತಾವೆ. ಪ್ರಾಣಿಗಳಲ್ಲಿ ಈ ಸ್ವಭಾವ ಇದೆ, ಅವಕ್ಕೆ ಏನೋ ಜೀವ ಭಯ ಅನಿಸ್ಲಿಲ್ಲ ಅಂದ್ರೆ ಯಾರಿಗೂ ಹಲ್ಲೆ ಮಾಡೋಕೆ ಹೋಗೋದಿಲ್ಲ, ಯಾರ ಮೇಲೆ ಹಲ್ಲೆ ಮಾಡೋಕೆ ಹೋಗೋದಿಲ್ಲ. ಬಟ್ ಅವು ಯಾವಾಗ ಜೀವ ಭಯ ಕಂಡು ಬರ್ತದೆ ಅವಕ್ಕೆ, ಅವಾಗ ಮಾತ್ರ ಹಲ್ಲೆ ಮಾಡ್ತಾವೆ. ಈ ತತ್ವವನ್ನು ಸುತಿಕ್ಷಣ ಮುನಿಗಳು ರಾಮನಿಗೆ ಹೇಳ್ತಾರೆ. ಬಹಳಷ್ಟು ಪ್ರಾಣ ಕಾಡು ಪ್ರಾಣಿಗಳು ಬರ್ತಾವೆ, ಅವು ಯಾವ ನಮಗೆ ಹಿಂಸಕ್ಕಲ್ಲ, ಯಾಕಂದರೆ ನಾವು ಅವ್ರಿಗೇನು ಮಾಡೋದಿಲ್ಲ, ಅವು ನಮಗೇನು ಮಾಡೋದಿಲ್ಲ ಅಂತೇಳಿ ಸುತಿಕ್ಷಣ ಮುನಿ ಹೇಳ್ತಾರೆ. ಈ ಅರ್ಥದಲ್ಲಿ ಮುಂದುವರೆದು, ಇದರ ಹೊರತು ಮತ್ಯಾವ ಸಮಸ್ಯೆ ಇಲ್ಲಿ ಇಲ್ಲ. ಈ ಕಾಡು ಮರಗಳ ಬರೆದು ಹೋಗೋದನ್ನು ಬಿಟ್ಟರೆ ಅವನು ನಾವೇನು ಕೆಣಕಿದ ನಮ್ಮ ಮೇಲೆ ಆಟ ಮಾಡ್ತಾವೆ, ನಾವು ಸುಮ್ಮನೆ ಇದ್ದು ಅವ್ರು ಸುಮ್ಮನೆ ಇದ್ದು ಅಂದರೆ ಏನೂ ಆಗೋದಿಲ್ಲ. ಇದು ಒಂದು ಹೊರತುಪಡಿಸಿ ಇಲ್ಲಿ ಯಾವುದು ನಿಮ್ಗೆ ಭಯ ಇಲ್ಲ, ನೀವು ಸುಖವಾಗಿ ಇಲ್ಲಿ 14 ವನವಾಸವನ್ನು ಕಳೀರಿ ಅಂತೇಳಿ ಸುತಿಕ್ಷಣ ಮುನಿ ರಾಮನಿಗೆ ಸಲಹೆಯನ್ನು ನೀಡ್ತಾರೆ. ಮುಂದೆ ಸುತಿಕ್ಷಣ ಮುನಿಯ ಉಪದೇಶಗಳನ್ನು ಕೇಳಿ ರಾಮ ಯಾವ ರೀತಿಯಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ ಮತ್ತು ಮತ್ತೆ ಮುಂದೆ ಅವರಿಬ್ಬರ ಮಧ್ಯದಲ್ಲಿ ಏನು ಸಮಾಧಾನ ನಡೀತಿದೆ ಅನ್ನುವಂಥ ವಿಚಾರಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.